ರಂಗಾಯಣದ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ಸಭಾಭವನದಲ್ಲಿ ಧಾರವಾಡ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನ ಹಿರಿಯ ಪತ್ರಕರ್ತ ಡಾಕ್ಟರ್ ವಿಶ್ವನಾಥ ಕೋಟಿಯವರು ಉದ್ಘಾಟಿಸಿ ಮಾತನಾಡಿದರು. ಸಾವಿರ ಪದಗಳ ಅರ್ಥವನ್ನ ಒಂದು ನೈಜ ಫೋಟೋ ಬಿಂಬಿಸುತ್ತದೆ. ಆಧುನಿಕ ಯುಗದಲ್ಲಿ ಫೋಟೋಗ್ರಾಫಿ ಹಾಗೂ ವಿಡಿಯೋಗ್ರಾಫಿಗೆ ಬಹಳಷ್ಟು ಬೇಡಿಕೆ ಇದೆ. ಪ್ರತಿಯೊಂದು ಚಟುವಟಿಕೆಗಳನ್ನ ವಿಭಿನ್ನವಾಗಿ ಸೆರೆ ಹಿಡಿಯುವ ಕಲೆ ಎಲ್ಲರಿಗೂ ಬರುವುದಿಲ್ಲ ಎಂದು ತಿಳಿಸಿದರು. ಫೋಟೋಗ್ರಾಫರ್ಗಳು ಬರದೆ ತಾಳಿ ಕಟ್ಟದೆ ಇರುವಂತಹ ಘಟನೆಗಳು ನಡೆದಂತಹ ದಶಕಗಳ ಮೂರ್ನಾಲ್ಕು ದಶಕಗಳ ಹಿಂದೆ ಈಗ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಯಾರೂ ಇಲ್ಲದೆ ಮದುವೆಗಳು ನಡೆಯುವಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಈಗ ಈ ಸಂದರ್ಭ ಎಲ್ಲರೂ ವಿಡಿಯೋಗ್ರಾಫರ್ಗಳಾಗಿದ್ದಾರೆ, ಎಲ್ಲರೂ ಫೋಟೋಗ್ರಾಫರ್ಗಳಾಗಿದ್ದಾರೆ. ಅದಕ್ಕೆ ಡಿಜಿಟಲ್ ತಂತ್ರಜ್ಞಾನ, ಮೊಬೈಲ್ ಅಂತೆಲ್ಲ ನಾವು ಹೇಳ್ಕೋಬಹುದು. ಆದರೆ ಒಂದು ಸಂಘ ಇರಲಿ, ಒಂದು ಸಂಸ್ಥೆ ಇರಲಿ, ಮುಂದಿನ 20 ವರ್ಷಗಳ ಪ್ಲಾನಿಂಗ್ ಇರಬೇಕು ಅಂತ ನನಗನ್ನಿಸ್ತದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹುಬ್ಬಳ್ಳಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಕಿರಣ್ ಬಾಕಳೆ ಸಂಘ ಸಂಸ್ಥೆಗಳ ಮಹತ್ವವನ್ನ ಹೇಳಿದ್ರು. ನಮ್ದೇ ಏನೇನೋ ಮಾಡ್ಕೊಂಡ್ರೆ ಆ ಸಂಘ ಬೆಳೆಯಂಗಿಲ್ಲ. ಸಂಘದ ಸದಸ್ಯರು ಸಂಘ ಸಲಹೆಗಿರ್ಬೇಕು, ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಸಂಘದ ಸದಸ್ಯರಿಗಾಗಿ ಇದ್ದಾಗ ಮಾತ್ರ ನಾವು ಸಂಘವನ್ನು ಮುಂದೆ ಹೋಗ್ಲಿಕ್ಕೆ ಬೆಳೆಸ್ಲಿಕ್ಕೆ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಸಂಸ್ಥಾಪಕ ಆಡಳಿತ ಮಂಡಳಿ ಸದಸ್ಯರಿಗೆ ಅಭಿನಂದನೆ ಹಾಗೂ ಹಿರಿಯರಿಗೆ ಗೌರವ ಸನ್ಮಾನವನ್ನ ಸಹ ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಧಾರವಾಡ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಅಧ್ಯಕ್ಷರಾದ ರಾಹುಲ್ ದತ್ತ ಪ್ರಸಾದ್ ವಹಿಸಿದ್ದರು. ಆಲ್ರೆಡಿ ನಾವು ಅದೊಂದು ಪ್ರೋಗ್ರಾಮ್ ಅಜೆಂಡಾ ಮಾಡಿಟ್ಟಿವಿ. ಅದಿಷ್ಟು ಕಾರ್ಯಕ್ರಮ ಯಾವ ಟೈಪ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅದನ್ನು ನಾವು ಇದು ಪ್ರಸ್ತಾಪ ಮಾಡಿ ನಿಮ್ಮ ಸಜೆಷನ್ ತೊಗೊಬೇಕಂತ ಒತ್ತಿದ್ದೀವಿ. ನಾವು ಕಾರಣಾದ್ರಗಳಲ್ಲಿ ಮುಂದೆ ಹೋಗ್ತೈತಿ. ಕಾರ್ಯಕ್ರಮ ಇಂಪಾರ್ಟೆಂಟ್ ಆದ್ದು ಎಲ್ಲರೂ ಆಗೋರಿಗೆ ಬಂದು ಭಾಳ ಖುಷಿ ಬಂತು. ಅದರಂತೆ ಶಶಿ ಅಂಗಡಿ, ಅನಿಲ್ ಕಲಾಲ್, ರವಿ ಚಿಕ್ಕುಂಬಿ, ಮುರಳಿ ಮಲಜಿ, ಪೃಥ್ವಿರಾಜ ಮಿಸ್ಕಿನ್, ಶ್ರೀನಿವಾಸ ಮಲಜಿ ಸೇರಿದಂತೆ ಹಲವಾರು ಗಣ್ಯರು ವೇದಿಕೆ ಮೇಲಿದ್ದರು. 100ಕ್ಕೂ ಹೆಚ್ಚು ಛಾಯಾಗ್ರಾಹಕರು ವಿಜೃಂಭಣೆಯ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು.